ಎಲ್ರಿಗೂ ನಮಸ್ಕಾರ. ತುಂಬಾ ಹೊತ್ತಿಂದ ಮಾತಾಡ್ಬೇಕು ಅನ್ಕೊಂಡೆ, ಈಗ ಮೈಕ್ ಸಿಕ್ತು, ಖುಷಿ ಆಯ್ತಿದ್ದೆ. ಕಾಮಿಡಿ ಮಾಡ್ಬಿಡ್ಬೋದು, ಆದ್ರೆ ಭಾರಿ ಗಂಭೀರವಾಗಿ ನಿಮ್ಗಳ ಮುಂದೆ ಮಾತಾಡೋದು ತುಂಬಾ ಕಷ್ಟ. ಆದ್ರೂ ಇದ್ದಿದ್ದೆಲ್ಲ ಓಪನ್ ಆಗಿ ನಾನು ಹೇಳ್ತೀನಿ. ಏನಪ್ಪ ಅಂದ್ರೆ, ಈ ಒಂದು ಬಾಂಡ್ರವಿ ಸಿನಿಮಾಗೆ ಒಂದು ಫೋನ್ ಬರುತ್ತೆ, ಹಿಂಗೆ ಒಂದು ಅಷ್ಟು ದಿವಸ ಶಿವಮೊಗ್ಗ ಜೈಲಲ್ಲಿ ಶೂಟ್ ಇದೆ ಅಂತ. ನನಗೆ ಅದೇ ಇದರಲ್ಲಿ ಜಮಾಲಿ ಗುಡ್ಡ ಮೂವಿ ಶೂಟ್ ನಡೀತಾ ಇರುತ್ತೆ. ಇದಕ್ಕೆ ಬಿಡೋಕ್ಕೂ ಆಗಲ್ಲ, ಹೋಗೋಕ್ಕೂ ಆಗಲ್ಲ, ಹಂಗೆ ಹಾಕ್ಬಿಡುತ್ತೆ. ಆಮೇಲೆ ಏನೇನೋ ಡೈರೆಕ್ಟ್ರು ಒಂದು ಹೆಲ್ಪ್ ತಗೊಂಡು ನಮ್ಮ ಜೆ ಬಿ ಆರ್ ಅಣ್ಣನಿಗೆ ಒಂದು ರಿಕ್ವೆಸ್ಟ್ ಮಾಡಿ ಆ ಸಿನಿಮಾಗೆ ಹೋಗ್ತೀನಿ ಶಿವಮೊಗ್ಗ ಜೈಲಿಗೆ. ಅಲ್ಲಿ ಹೋದ್ಮೇಲೆ ಅನಿಸ್ತು ನನಗೆ, ಒಂದು ವೇಳೆ ನಾನೇನಾದರೂ ಈ ಸಿನಿಮಾಗೆ ಬರಲಿಲ್ಲ ಅಂದಿದ್ರೆ ಒಂದು ಒಳ್ಳೆ ಸಿನಿಮಾನ ಮಿಸ್ ಮಾಡ್ಕೊಂಬಿಡ್ತಾ ಇದ್ದೆ, ಮತ್ತೆ ಒಂದು ಒಳ್ಳೆ ಗೆಳೆಯರ ಟೀಮನ್ನ ಮಿಸ್ ಮಾಡ್ಕೊಂಬಿಡ್ತಾ ಇದ್ದೆ. ಆಮೇಲೆ ಇನ್ನೊಂದೇನು ಅಂದರೆ, ನಮ್ಮ ನರಸಿಂಹಣ್ಣ ಮತ್ತೆ ನಮ್ಮ ಮಲ್ಲಿಕಾರ್ಜುನ ಅಣ್ಣ, ಜೇವಿಯರ್ ಅಣ್ಣ ಇವರೆಲ್ಲ ಒಂಥರ ಇನ್ನೂ ನಮ್ಮ ಮನೆಯವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೇನೋ ಅನ್ನೋ ಒಂದು ಫೀಲ್ ಆಗ್ತಾ ಇತ್ತು ನನಗೆ. ಆಮೇಲೆ ಇನ್ನೊಂದು ಹೇಳಬೇಕು, ನಾವುಗಳು ಸಿನಿಮಾ ಮಾಡಿದ್ವಿ, ಆ್ಯಕ್ಟರ್ ಆಗೇನೆ ಮುಗ್ದೋಗಿ ಬಿಡುತ್ತೆ ಒಂದು ಬಾಂಡಿಂಗ್ ಆ್ಯಕ್ಟ್ ಮಾಡುವಾಗ. ಆದರೆ ನಮ್ಮ ಅಣ್ಣ ಪ್ರಮೋದ್ ಅಣ್ಣ ಒಂದು ಸಣ್ಣ ರೋಲ್ ಮಾಡುವಾಗಲೂ, ದೊಡ್ಡ ರೋಲ್ ಮಾಡುವಾಗಲೂ, ಆ ಸೀನ್ ಎಕ್ಸ್ಪ್ಲೈನ್ ಮಾಡುವಾಗಲೂ ಪ್ರತಿ ಸೀನಲ್ಲೂ ನಮ್ಗಳ ಜೊತೆ ಬಂದು ಕುಂತ್ಕೊಂಡು ಡಿಸ್ಕಸ್ ಮಾಡಿ, ಹಿಂಗ್ ಮಾಡೋಣ, ಈ ತರ ಮಾಡೋಣ, ಇನ್ನೂ ಏನಾದ್ರೂ ಇದ್ರೆ ಹೇಳಿ, ಈ ತರ ಮಾಡೋಣ ಅಂತ ಪ್ರತಿ ಸೀನಲ್ಲೂ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ರು. ಅವರ ಒಂದು ಸಪೋರ್ಟ್ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಅಂತ ಒಂದು ಒಳ್ಳೆ ಮನುಷ್ಯರೋ ವ್ಯಕ್ತಿ ಈ ಒಂದು ಬಾಂಡ್ರವಿ ಸಿನಿಮಾದಿಂದ ಬೆಳಿಬೇಕು, ಅವ್ರಿಗೆ ಒಳ್ಳೇದಾಗ್ಬೇಕು, ಬಾಂಡ್ರವಿ ದೊಡ್ಡ ಮಟ್ಟಕ್ಕೆ ಹಿಟ್ ಆಗ್ಬೇಕು. ಒಬ್ಬ ಆಕ್ಟರ್ ಇನ್ನೊಬ್ಬ ಆಕ್ಟರ್ ಬಾಂಡಿಂಗ್ ಬೆಳೆಸ್ಕೊಂಡ್ರೆ ಅದು ಚೆನ್ನಾಗಿ ಪಾತ್ರ ಬರಕ್ಕೆ ಒಂದು ಸಹಕಾರಿ ಆಗುತ್ತೆ. ಆ ಪಾತ್ರಕ್ಕೆ ನಿಜವಾಗ್ಲೂ ಒಂದು ಡೈಲಾಗ್ ಅಣ್ಣ ಹೇಳ್ತಾರೆ, ಸುಮಾರು ಒಂದು ದೊಡ್ಡ ಡೈಲಾಗು, ಆ ಡೈಲಾಗ್ ಹೇಳುವಾಗ ಮೈ ರೋಮಾಂಚನ ಆಗ್ಬಿಡುತ್ತೆ ನನಗೆ. ಎಂತ ಅದ್ಭುತವಾದ ಆಕ್ಟರ್ ಇವರು ಅಂತ ಅವ್ರ ಜೊತೆ ನಾವು ಆಕ್ಟ್ ಮಾಡಿ ತುಂಬಾ ಖುಷಿ ಆಯ್ತು. ಹಂಗೇನೆ ನಮ್ ಗೋವಿಂದೇಗೌಡರು ನಮ್ ಸೀನಿಯರ್ ಕಾಮಿಡಿ ಕಿಲಾಡಿ, ನಮ್ಗೆ ಅದೊಂದು ಧೈರ್ಯ ಇಲ್ಲೋದ್ರು, ನಮ್ಮ ಅಣ್ಣ ಒಬ್ರು ಇದ್ದಾರೆ ತಡಿ, ಅವ್ರ ಜೊತೆ ಹೆಂಗೋ ಶೇರ್ ಮಾಡ್ಕೋಬಹುದು ಅಂತ. ಆಮೇಲೆ ಈ ಕಡೆ ನೋಡಿದ್ರೆ ಅವ್ರ ವಿಜಯಣ್ಣ, ಆ ಕಡೆ ನಮ್ ಸರ್ ಪವನ್ ಅಣ್ಣ ಬಂದಿಲ್ಲ, ಅವೆಲ್ಲರಿಗೋತ್ರ ಮಸ್ತ್ ಕೂಳೆ ಟೀಮ್ ಅದು. ಜೈಲಲ್ಲೂ ಹಿಂಗಿರುತ್ತಾ, ಇಷ್ಟೊಂದು ಎಂಟರ್ಟೈನ್ಮೆಂಟ್ ಇರುತ್ತಾ, ಇಷ್ಟೊಂದು ಮಜಾ ಇರುತ್ತಾ ಅಂತ ಒಂದ್ ವೇಳೆ ಈ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಒಂದಷ್ಟು ಜನ ನಾವೂ ಜೈಲ್ಗೆ ಹೋಗಿ ಎಂಜಾಯ್ ಮಾಡ್ಬೋದು ಅಂತ ಹೋದ್ರು ಹೋದ್ರು ಹೇಳಕ್ಕಾಗಲ್ಲ, ಅಷ್ಟೊಂದು ಮಜಾ ಐತೆ ಸಿನಿಮಾದಲ್ಲಿ. ಸಿಕ್ಕಾಪಟ್ಟೆ ಮಜಾ ಅಂದ್ರೆ ಮಜಾ. ನಮ್ಮ ಚಿನ್ಮಯ್ ಅವರು ಅಂತೂ ಅದ್ಭುತ, ಅವರು ಸಿಂಗರ್ ಆಗಿ ಆಕ್ಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು. ಒಂದು ಬಾಂಡಿಂಗು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಜ್ವಲ್ ಅಣ್ಣನ ಬಗ್ಗೆ ಮಾತಾಡಬೇಕು. ಅವರು ಪ್ರತಿ ಸರಿನು ಫೋನ್ ಮಾಡಿ, ಮಗನ ಹಿಂಗ್ ಬಂದಿದೆ ಕಣೋ ಸಿನಿಮಾ, ಹಿಂಗ್ ಬಂದಿದೆ ಕಣೋ, ಈ ತರ ಮಾಡೋಣ, ಅಲ್ಲಿ ಇಲ್ಲಿ ಪ್ರಮೋಷನ್ ಮಾಡಕ್ ಕಣೋ, ಹಿಂಗೆಲ್ಲ ಅವ್ರಿಗಿರೋ ಒಂದು ಕಾಳಜಿ ನೋಡಿ ನಾವು ಕೂಡ ಇನ್ನಷ್ಟು ಸಪೋರ್ಟ್ ಮಾಡ್ಬೇಕು ಅವ್ರಿಗೆ ಈ ಸಿನಿಮಾಗ. ನಮ್ ಕಡೆಯಿಂದ ಏನಾದ್ರೂ ಒಂದು ಪ್ರಮೋಷನ್ ಮಾಡ್ತಾ ಇರ್ಬೇಕು ಅಂತ ಹೇಳಿ ನಾವೆಲ್ಲ ಸೇರ್ಕೊಂಡು ಪ್ರಮೋಷನ್ ಅಲ್ಲಿ ಅಣ್ಣ ಎಲ್ಲ ಸೇರ್ಕೊಂಡು ಪ್ರಮೋಷನ್ ಗೆ ಸಪೋರ್ಟ್ ಮಾಡ್ತಾ ಇದೀವಿ. ಭಗವಂತ ದಯೆಯಿಂದ ಈ ಒಂದು ಬಾಂಡ್ರವಿ ದೊಡ್ಡ ಮಟ್ಟಕ್ಕೆ ಬ್ಯಾಂಕ್ ಆಗಿ ಸಿನಿಮಾ ಹಿಟ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಹಾಗೆ ಆಗುತ್ತೆ. ಜೈ ಬಾಂಡ್ರವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.